ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಆರಿನ ಒಂದುಗಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಆರಿನ ಒಂದುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವಾಗ ವಿದ್ಯುತ್ ಇಲಾಖೆಯಲ್ಲಿ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ಸುಮಾರು 1690 ಅಂದರೆ 1690 ಹುದ್ದೆಗಳು ಖಾಲಿ ಇವೆ. ಫ್ರೆಂಡ್ಸ್, ಇಲ್ಲಿ ಸಹಾಯಕ ಲೈನ್ಮ್ಯಾನ್ ಹುದ್ದೆಗಳನ್ನ ಅರ್ಜಿ ಕರೀತಾರೆ. ಇಲ್ಲಿ SSLC ಅಂದರೆ 10ನೇ ತರಗತಿ ITI ಪಾಸ್ ಆದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೇನೆ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿ ತಗೊಂಡಿದ್ದಕ್ಕೆ ನೋಡಿ. ಹಾಗೆ ಈ ನಮ್ಮ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಮತ್ತು ಹೊಸಬರು ಯಾರು ನಮ್ಮ ಚಾನಲ್ ನೋಡಿದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಆನ್ ಮಾಡ್ಕೊಳ್ಳಿ. ನನಗೆ ಯಾವುದೇ ರೀತಿ ಹೊಸ ವಿಡಿಯೋ ಹಾಕಿ ನಿಮಗೆ ಮಾಹಿತಿ ಬರುತ್ತದೆ. ಓಕೆ ಫ್ರೆಂಡ್ಸ್, ವಿಷಯ ಹೋಗೋಣ. ಫ್ರೆಂಡ್ಸ್ಲಿ ಮಾಹಿತಿ ಬಂದು ನೋಡಿ, ಇವಾಗ ಫ್ರೆಂಡ್ಸ್ಲಿ ಕೊಟ್ಟಿದ್ದಾರೆ ಒಳ್ಳೆ 1690 ಸಹಾಯಕ ಲೈನ್ಮ್ಯಾನ್ ನೇಮಕಾತಿ 2022 PC APS PS PCL ಅಂತ ಇದರೊಳಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಎಷ್ಟು ಹುದ್ದೆ ಕಲಿವೆ ಮತ್ತು ಎಲ್ಲಿ ಕಲಿವೆ, ಹೇಗೆ ಅಪ್ಲೈ ಮಾಡೋಕ್ಕೆ ಸಂಪೂರ್ಣ ಮಾಡಿದ್ದಾರೆ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡಿ ಕೊಡ್ತಕ್ಕೆ ನೋಡಿ. ಫ್ರೆಂಡ್ಸ್ಲಿ ಕೊಟ್ಟಿದ್ದಾರೆ ನೋಡಿ, 1690 ಸಹಾಯಕ ಲೈನ್ಮ್ಯಾನ್ ನೇಮಕಾತಿ 2022 ಉದ್ಯೋಗ ಕುರಿತು ವಿವರ ಕೊಟ್ಟಿದ್ದಾರೆ. ಇಲ್ಲಿ ಸಂಸ್ಥೆ ನೋಡ್ಬೇಕಂದ್ರೆ ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ PS PCL ಅಂತ ಹುದ್ದೆ ಹೆಸರು ಬಂದುಬಿಟ್ಟು ಸಹಾಯಕ ಲೈನ್ಮ್ಯಾನ್ ಹುದ್ದೆಗಳು. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 1690 ಕರೆ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಪಂಜಾಬ್ನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮುಖಾಂತರವಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನೋಡ್ಬೇಕಂದ್ರೆ 30 ಏಪ್ರಿಲ್ 2022 ಆರಂಭವಾಗುತ್ತದೆ. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ 30 ಮೇ 2022. ಫ್ರೆಂಡ್ಸ್, ಇಲ್ಲಿ 1690 ಸಹಾಯಕ ಲೈನ್ಮ್ಯಾನ್ ನೇಮಕಾತಿ 2022 ಶಿಕ್ಷಣ ವಿವರ, ವಯಸ್ಸಿನ ಮಿತಿ ಮತ್ತು ಆಯ್ಕೆ ವಿಧಾನ ನೋಡ್ಬೇಕಂದ್ರೆ, ಮೊದಲನೇದಾಗಿ ಶಿಕ್ಷಣ ವಿವರ ನೋಡ್ಬೇಕಾದ್ರೆ SSLC ಮತ್ತು ITI ಪಾಸ್ ಆಗಿರಬೇಕು. ವಯಸ್ಸಿನ ಮಿತಿ ನೋಡ್ಬೇಕಾದ್ರೆ ಅಧಿಕೃತ ಸೂಚನೆ ನೋಡಿ ಎಂದು ಕೊಟ್ಟಿದ್ದಾರೆ. ಆಯ್ಕೆ ಮಾಡಲು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಫ್ರೆಂಡ್ಸ್, ಇಲ್ಲಿ ಅರ್ಜಿ ಶುಲ್ಕ ಮತ್ತು ಸಂಬಳ ವಿವರವನ್ನು ಅವರು ಅಧಿಕೃತ ಸೂಚನೆ ಪಕ್ಕ ನೋಡಿ ಎಂದು ಕೊಟ್ಟಿದ್ದಾರೆ. ಇವಾಗ ಅಫ್ಸೈಟ್ ಕಡೆಯಾದಂಥ PDF ಅಂತ ನೋಡೋಣ. ಫ್ರೆಂಡ್ಸ್, ಇದು ಆಫ್ಸಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ವಿಡಿಯೋಗಳು ಲಿಂಕ್ ಕಡೆ ಹಾಕಿದ್ದೀನಿ, ಅಲ್ಲಿ ಸರಿ ತೆಗೆದು ನೋಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಮೇನ್ ವೆಬ್ಸೈಟ್ ಬಂದು ಕೊಟ್ಟಿದ್ದಾರೆ. ಇಲ್ಲಿ ಕ್ರಮಸಂಖ್ಯೆ ಆಮೇಲೆ ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಆರ್ಕಿಟಿ ಕೊಟ್ಟಿದ್ದಾರೆ. ಇಲ್ಲಿ ಮುಖಪಟ್ಟು ಬಂದು ಇಲ್ಲಿ ಬಗ್ಗೆ ಅಂತ ಹೋಗಿ ನೇಮಕ ಅಂತ ಚೆಕ್ ಮಾಡಿದರೆ ಈ ಪೇಜ್ ಓಪನ್ ಆಗುತ್ತೆ. ನಾವು ವಿಡಿಯೋಗೆ ಲಿಂಕಲ್ಲಿ ಹಾಕಿರ್ತೀನಿ, ನೀವು ತೆಗೆದು ನೋಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಕೊಟ್ಟಿದ್ದಾರೆ ನೋಡಿ, ಸಹಾಯಕ ಲೈನ್ಮ್ಯಾನ್ ವರ್ಷ 2022 ನೇಮಕತೆ ಅಂತ. ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ PDF ಓಪನ್ ಆಗುತ್ತೆ. ಓಪನ್ ಮಾಡೋಣ. ಫ್ರೆಂಡ್ಸ್, ಇವಾಗ PDF ಓಪನ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ನೋಡೋದು ಫ್ರೆಂಡ್ಸ್, ಇದು ಆಫೀಸ್ ಕಡೆ ಬಂದಂಥ PDF ಆಗಿದೆ. ನೋಡೋಣ ಇವಾಗ. ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, PSPL ಅಂತ ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ, ಪಂಜಾಬ್ ಸ್ಟೇಟ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಪವರ್ ಜನರೇಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆರ್ಗನೈಸೇಷನ್ ಆಫ್ ಗೌರ್ಮೆಂಟ್ ಆಫ್ ಪಂಜಾಬ್ ಆ್ಯಸ್ ಪ್ಲೇಡ್ ಟು ಸಾರಿ ಪ್ಲೇಡ್ ಎ ಪ್ಲೇಡ್ ಎ ಕೀ ಮೊರೋಲ್ ಇನ್ ದಿ ಇಂಪ್ಲಿಮೇಷನ್ ಆಫ್ ದಿ ಪಂಜಾಬ್ ಗೌರ್ಮೆಂಟ್ ಪ್ಲಾನ್ಸ್ ಫಾರ್ ಗಿವಿಂಗ್ ಅನ್ರಿಸ್ಟ್ರಿಕ್ಟೆಡ್ 24/7 ಪವರ್ ಸಪ್ಲೈ. PSPCL ಈಸ್ ಲುಕಿಂಗ್ ಫಾರ್ ಯಂಗ್ ಆ್ಯಂಡ್ ಡೈನಾಮಿಕ್ ಕ್ಯಾಂಡಿಡೇಟ್ಸ್ ಫಾರ್ ಫಾಲೋವಿಂಗ್ ದಿ ಪೋಸ್ಟ್ ಕೊಟ್ಟಿದ್ದಾರೆ. ಅಂದರೆ ಪ್ರಶ್ನೆ ಪಂಜಾಬಿನಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗವಾಗಿದೆ. ಇದು ಯಾವುದು ವಿದ್ಯುತ್ ಇಲಾಖೆಯದು. ಇಲ್ಲಿ ಸುಮಾರು ಇಲ್ಲಿ ಅಸಿಸ್ಟೆಂಟ್ ಲೆವೆಲ್ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅವರು. ನೇಮ್ ಆಫ್ ಪೋಸ್ಟು, ನಂಬರ್ ಆಫ್ ಪೋಸ್ಟ್ ಅಂತ. ಅಸಿಸ್ಟೆಂಟ್ ಲೆವೆಲ್ ಹುದ್ದೆ ಆಗಿದೆ. 1690 ಕಲಿ ಹುದ್ದೆಗಳಿವೆ. ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು ಇದಕ್ಕೆನಾ. ಫ್ರೆಂಡ್ಸ್, ಇದನ್ನು PDF ಲಿಂಕಲ್ಲಿ ಕೂಡ ಹಾಕಿದ್ದೀನಿ. ಅವರು ಇರೋದು 2 ಪೇಜ್ ಇದೆ. ಡಿಟೇಲ್ ನೋಟಿಫಿಕೇಶನ್ ಏನು ಬಂದಿಲ್ಲ, ಅದು ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ. ಅಂದರೆ ಅದೇ ಡಿಟೇಲ್ ಅಡ್ವರ್ಟೈಸ್ಮೆಂಟ್ ಅಲಾಂಗ್ ವಿತ್ ಕ್ಯಾಟಗರಿ ವೈಸ್ ಬ್ರೇಕಪ್ ಎಲಿಜಿಬಿಲಿಟಿ ಸರಿತ ಆ್ಯಂಡ್ PSKL ಸೆಲೆಕ್ಷನ್ ಸರಿತ ಆ್ಯಂಡ್ ಅದರ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ವಿಲ್ ಬಿ ಅವೈಲೇಬಲ್ ಆಫ್ಟರ್ 30/4/2022. ಅಂದರೆ 30/4/2020 ಅದು ಸಂಪೂರ್ಣ ಮಾಹಿತಿ ದೊರೆಯುತ್ತೆ ಅಂತ ಕೊಟ್ಟಿದ್ದಾರೆ. ಅವಾಗ ನಾವು ವೆಬ್ಸೈಟ್ ಹೋಗಿ ಚೆಕ್ ಮಾಡಿ ನೋಡ್ಕೋಬೋದು. ವೆಬ್ಸೈಟ್ ಬಂದುಬಿಟ್ಟು www.pspcl.in ಇದು ವೆಬ್ಸೈಟ್ ಆಗಿದೆ. ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಫ್ರೆಂಡ್ಸ್, ಈ ಡೇಟ್ ಬಂದುಬಿಟ್ಟು 22/4/2022 ಬಂದಿದೆ. ಓಕೆ ಫ್ರೆಂಡ್ಸ್, ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ಜಾಬ್ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.